ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ವೃತ್ರಾಸುರನ ವೃತ್ತಾಂತವೆಂಬ 84ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜಸೂಯ ಯಾಗವನ್ನು ಯಾವ ಕಾರಣದಿಂದ ಮಾಡಬಾರದೆಂದು ಭರತನು ವಿವರಿಸಿದನು. ಅದನ್ನು ಅಂಗೀಕರಿಸಿದಂತಹ ಶ್ರೀರಾಮಚಂದ್ರನು ರಾಜಸೂಯ ಯಾಗವನ್ನು ಮಾಡುವ ಆಲೋಚನೆಯನ್ನು ಕೈಬಿಡುತ್ತಾನೆ. ಅನಂತರ ಮಹಾತ್ಮನಾದ ಲಕ್ಷ್ಮಣನು ಶ್ರೀರಾಮನನ್ನು ಕುರಿತು ಹೀಗೆ ವಿಜ್ಞಾಪಿಸಿದನು. ಸ್ವಾಮಿ, ನನ್ನ ಭಿನ್ನಹವನ್ನು ಕೇಳು. ಲೋಕದಲ್ಲಿ ಸಮಸ್ತ ಪಾಪ ನಿವೃತ್ತಿಗೂ ಅಶ್ವಮೇಧವೇ ಶ್ರೇಷ್ಠವಾದದ್ದು. ಆ ಕ್ರತುವು ಶ್ರೇಷ್ಠವಾಗಿ ಅತ್ಯಂತ ಪಾವನವಾದದ್ದಾದ ಕಾರಣ ಅದನ್ನೇ ಸಂಕಲ್ಪಿಸತಕ್ಕದ್ದು. ಪೂರ್ವದಲ್ಲಿ ದೇವೇಂದ್ರನು ಅಶ್ವಮೇಧದಿಂದ ಬ್ರಹ್ಮಹತ್ಯಾದಿ ಪಾಪಗಳಿಂದ ಪರಿಹರಿಸಲ್ಪಟ್ಟದ್ದನ್ನು ನೀನು ತಿಳಿದಿರುವೆ. ಇಲ್ಲಿ ವಿಶೇಷ ಕಾರಣವೇನೆಂದರೆ, ಶೂದ್ರ ತಪಸ್ವಿಯೊಬ್ಬನು ತಪಸ್ಸು ಮಾಡುತ್ತಿದ್ದ ಕಾರಣ ಆ ಬ್ರಾಹ್ಮಣನೊಬ್ಬನ ಮಗನು ಅಕಾಲ ಮೃತ್ಯುವಿಗೆ ಈಡಾದುದರಿಂದ ವರ್ಣಾಶ್ರಮ ಧರ್ಮದ ಭಂಗವಾದ ಪಾಪದ ಪರಿಹಾರಾರ್ಥವಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಲಾಗುತ್ತಿದೆ. ಲೋಕದಲ್ಲಿ ನೀನರಿಯದ ಸಂಗತಿಯುಂಟೆ, ಲಕ್ಷ್ಮಣನು ಹೇಳುತ್ತಿರುವನು. ಪೂರ್ವದಲ್ಲಿ ವೃತ್ರಾಸುರನೆಂಬ ರಾಕ್ಷಸನಿದ್ದನು. ಆತನು ಮಹಾಬಲಶಾಲಿ. 100 ಯೋಜನ ಅಗಲವಾಗಿಯೂ 300 ಯೋಜನ ಉನ್ನತವಾಗಿಯೂ ಇದ್ದನು. ಅಂಥ ದೈತ್ಯನು ರಾಜ್ಯ ಪರಿಪಾಲನವನ್ನು ಮಾಡುತ್ತಾ ಧರ್ಮಜ್ಞನಾಗಿ ಸಮಸ್ತ ಭೂಮಿಯನ್ನು ಪರಿಪಾಲಿಸುತ್ತಿದ್ದನು. ಆತನ ಕಾಲದಲ್ಲಿ ಪರ್ಜನ್ಯನು ತಿಂಗಳಿಗೆ 3 ಆವರ್ತಿ ವರ್ಷವನ್ನು ಕರೆಯುತ್ತಲಿದ್ದುದರಿಂದ ಭೂಮಿಯು ಸಮಸ್ತ ಸಸ್ಯ ಫಲ ಮೂಲಾದಿಗಳು ಸರಸವತ್ತಾಗಿರಲು ಸಮೃದ್ಧಿಯುಳ್ಳದ್ದಾಗಿತ್ತು. ಆದ್ದರಿಂದ ಸಕಲ ಪ್ರಾಣಿ ಇದ್ದ ಬಳಿಕ ಲೋಕದಲ್ಲಿ ತಪಸ್ಸೇ ಉತ್ತಮವಾಗಿ ಸಕಲ ಶ್ರೇಯಸ್ಸಿಗೂ ಕಾರಣವಾದದ್ದೆಂದು, ಇತರ ಸುಖಗಳು ಭ್ರಾಂತಿ ಮಾತ್ರವೆಂದು ಚಿಂತಿಸಿ ತನ್ನ ಜ್ಯೇಷ್ಠ ಕುಮಾರನನ್ನು ರಾಜ್ಯದಲ್ಲಿರಿಸಿ ಉಪನಿಷ್ಠನಾಗಿ ಸಮಸ್ತ ದೇವತೆಗಳಿಗೂ ಸಂತಾಪವನ್ನು ಉಂಟು ಮಾಡುತ್ತಾ ತಪಸ್ಸನ್ನು ಮಾಡುತ್ತಿದ್ದನು. ಅದನ್ನು ಕಂಡು ದೇವೇಂದ್ರನು ಅತ್ಯಂತ ಆರ್ತನಾಗಿ ವಿಷ್ಣುವಿನ ಸನ್ನಿಧಿಗೆ ಹೋಗಿ ಆತನನ್ನು ಕುರಿತು, ಸ್ವಾಮಿ, ಈ ಸಮಯದಲ್ಲಿ ಧರ್ಮಾತ್ಮನಾಗಿ ತಪಸ್ಸು ಮಾಡುತ್ತಿರುವ ರಾಕ್ಷಸನಿಂದ ಸಕಲ ಲೋಕಗಳು ಜಯಿಸಲ್ಪಟ್ಟವು. ಆತನು ಬಲಶಾಲಿ. ಅವನು ಧರ್ಮನಿಷ್ಠನಾದ ಕಾರಣ ಆತನನ್ನು ನಿಗ್ರಹಿಸುವುದು ನನಗೆ ಶಕ್ಯವಲ್ಲ. ಆತನ ತಪಸ್ಸು ಪೂರ್ತಿಯಾದರೆ ಎಷ್ಟು ಪರ್ಯಂತ ಲೋಕಗಳಿರುವವು ಅಷ್ಟು ಪರ್ಯಂತವು ಅವು ಆತನ ವಶವಾಗುವವು. ತಪಸ್ವಿಯಾಗಿರುವ ವೃತ್ರಾಸುರನನ್ನು ಉಪೇಕ್ಷೆ ಮಾಡಬಾರದು. ನೀನು ಕೋಪಿಸಿದರೆ ಆತನು ಒಂದು ಕ್ಷಣ ಮಾತ್ರವಾದರೂ ಇರಲಾರನು. ಆತನ ವಿಷಯದಲ್ಲಿ ನಿನಗೆ ಪ್ರೀತಿಯುಂಟಾಗಿರುವ ಪಕ್ಷದಲ್ಲಿ ಆತನೇ 3 ಲೋಕಗಳಿಗೂ ಒಡೆಯನಾಗುವನು. ಸಮಸ್ತ ಲೋಕಗಳ ಅನುಗ್ರಹಾರ್ಥವಾಗಿ ಪ್ರಸನ್ನನಾಗು. ನಿನ್ನ ಅನುಗ್ರಹದಿಂದ ಜಗತ್ತೆಲ್ಲವೂ ನಿಷ್ಕಂಟಕವಾಗುವುದು. ದೇವತೆಗಳೆಲ್ಲರೂ ನಿನ್ನ ಕಟಾಕ್ಷ ನಿರೀಕ್ಷಣವನ್ನೇ ಮಾಡುತ್ತಿದ್ದಾರೆ. ಅವರಿಗೆ ವೃತ್ರಾಸುರನ ವಧೆಯಿಂದ ಕ್ಷೇಮ ಉಂಟಾಗುವುದು. ದೇವತೆಗಳು ಆಪತ್ತು ಬಂದ ಕಾಲದಲ್ಲಿ ನಿನ್ನ ಸಹಾಯದಿಂದಲೇ ಪರಿಹಾರವನ್ನು ಪಡೆಯುವರು. ಮಿಕ್ಕವರಿಗೆ ರಾಕ್ಷಸರನ್ನು ಜಯಿಸುವುದು ಅತ್ಯಂತ ಅಶಕ್ಯ. ನಿನ್ನ ಶರಣು ಹೊಕ್ಕ ನಮಗೆ, ನೀನೇ ಗತಿಯಲ್ಲದೆ ಬೇರೆ ಯಾರೂ ಇಲ್ಲ ಎಂದು ಪ್ರಾರ್ಥಿಸಿದನು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.